ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ 152ನೇ ಪದ್ಯವನ್ನು ವಾಚನ ಮಾಡ್ತಾ ಇದ್ದೇನೆ. ಪುಣ್ಯ ಪಾಪಋಣಾನುಬಂಧ ವಾಸನೆಗಳಿವು, ಜನ್ಮಾಂತರದ ಕರ್ಮ ಶೇಷದಂಶಗಳು, ಎಣ್ಣಿಕೆಗೆ ಸಿಲುಕದ ಆಕಸ್ಮಿಕ ಯದೃಚ್ಛಿಗಳು, ಸನ್ನಿಹಿತ ದೈವಕದೇ ಮಂಕುತಿಮ್ಮ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಪಾಪ ಪುಣ್ಯ ಋಣಾನುಬಂಧ ಎಂದು ಕರೀತಕ್ಕಂಥದ್ದೆಲ್ಲವೂ ಕೂಡ ಪೂರ್ವ ಜನ್ಮದ ವಾಸನೆಗೆ ಸಂಬಂಧಿಸಿದವು. ಜನ್ಮ ಜನ್ಮಾಂತರದ ಕರ್ಮಶೇಷವನ್ನು ಸವೆಸಿಕೊಳ್ಳಲಿಕ್ಕೆ ಪಡೆದುಕೊಂಡಿದ್ದು ಮತ್ತೊಂದು ಜನ್ಮ. ಆದರೆ ಇವೆಲ್ಲವನ್ನು ಸವೆಸುವಾಗ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ನಡೆಯುತ್ತವೆ. ಕೆಲವಕ್ಕೆ ಅರ್ಥೈಸಬಹುದು, ಆದರೆ ಬಹುತೇಕ ಊಹೆಗೆ ಮೀರಿದ್ದು. ಕಾರಣಗಳನ್ನು ಹುಡುಕುತ್ತಾ ಎಷ್ಟು ದೂರ ಯೋಚನೆಗಳನ್ನು ಹರಿಬಿಟ್ಟರೂ ಅರ್ಥವಾಗುವುದೇ ಇಲ್ಲ. ಇದನ್ನೇ ಮಾನ್ಯ ಗುಂಡಪ್ಪನವರು ಎಣ್ಣಿಕೆಗೆ ಸಿಲುಕದ ಆಕಸ್ಮಿಕ ಎಂದಿದ್ದಾರೆ. ನಮ್ಮ ಆಗು ಹೋಗುಗಳಿಗೆ ಕಾರಣಗಳನ್ನು ಹುಡುಕುತ್ತಾ ನಮ್ಮ ಪೂರ್ವಕರ್ಮವನ್ನು, ಅದೃಷ್ಟವನ್ನು, ಅನ್ಯರನ್ನು, ನಮ್ಮನ್ನು ನಾವೆಯೋ, ಗ್ರಹಗತಿಗಳನ್ನು ಅಥವಾ ಸರ್ವ ನಿಯಂತ್ರಕನಾದಂತಹ ಆ ಪರಮಾತ್ಮನನ್ನು ಹೊಳೆದು ಅಥವಾ ಹೊಗಳಿ ತೃಪ್ತಿ ಪಟ್ಟುಕೊಳ್ತೇವೆ. ನಮ್ಮ ಅರಿವಿಗೆ ಬಾರದ ಪೂರ್ವ ಜನ್ಮದ ಕರ್ಮಗಳು ನಮ್ಮ ಇಂದಿನ ಕರ್ಮಗಳನ್ನು ನಿಯಂತ್ರಿಸಿದರೂ ನಮಗೊಂದು ವಿವೇಚನಾ ಶಕ್ತಿಯನ್ನು ಕೊಟ್ಟು ಆ ಪರಮಾತ್ಮ ನಮ್ಮ ಪೂರ್ವ ಕರ್ಮ, ಪೂರ್ವ ಜನ್ಮದ ವಾಸನೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ. ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಜೊತೆ ಇರಲಿಕ್ಕೆ ತಯಾರಾಗಿದ್ದಾನೆ. ಆದರೆ ನಾವು ಪ್ರಪಂಚದ ಇಂದ್ರಿಯಾಧಾರಿತ ವಿಷಯಗಳ ಕಡೆ ಆಸಕ್ತಿಯನ್ನು ಬೆಳೆಸಿಕೊಂಡು ಅರಿಷಡ್ ವರ್ಗಗಳಿಗೆ ಬಲಿಯಾಗಿ ಇನ್ನಷ್ಟು ಕರ್ಮವನ್ನು, ವಾಸನೆಗಳನ್ನು ಅಂಟಿಸಿಕೊಳ್ತಾ ಇದ್ದೇವೆ. ಬದಲಾಗಿ ನಾವು ಅವನಿಂದ ಏನನ್ನೂ ಬೇಡದೆ ಕೇವಲ ಅವನನ್ನು ಮಾತ್ರ ಬೇಡಿದರೆ, ಆ ಸದ್ವಸ್ತುವನ್ನು ನಮ್ಮದಾಗಿಸಿಕೊಂಡರೆ ಕರ್ಮಶೇಷವನ್ನು, ವಾಸನೆಗಳನ್ನು ಕಳೆದುಕೊಳ್ಳಬಹುದು. ಆ ದಿಸೆಯಲ್ಲಿ ಪ್ರಯತ್ನಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.